ಹಾಗೆ ಅಲ್ಲಿ ಒಳ್ಕಡೆ ಆದ್ಮೇಲೆ ಕಾಬೂಲ್ ಕಡ್ಬೆ ಮಾಡೋಣ ಅಂತ ಇವತ್ತು ಒಂದ್ ಕಪ್ ನಷ್ಟು ಹೆಸರು. ಆಸಲ ಮಗ ನಿಂಗೆ ಯಾವಾಗ್ಲೂ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಭಾನುವಾರದ ಕ್ಲಿಪ್ಪಿಂಗ್ ಇದು. ತುಂಬಾ ದಿನಗಳ ನಂತರ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಒಂದು ಎರಡ್ ಮೂರ್ ದಿನ ನಾನು ವ್ಲಾಗ್ ಅನ್ನೇ ಹಾಕಿರ್ಲಿಲ್ಲ. ಇವತ್ತು ಬೆಡ್ಶೀಟ್ ಎಲ್ಲ ವಾಶ್ ಮಾಡಿ ಹಾಕಿದ್ದೆ. ಮಧ್ಯಾಹ್ನ ಹೊತ್ತಿಗೆ ತುಂಬಾ ಜೋರಾಗಿ ಮಳೆ ಬರೋದಕ್ ಸ್ಟಾರ್ಟ್ ಆಯ್ತು. ಹಾಗಾಗಿ ಎಲ್ಲ ತಂದು ಇಲ್ಲಿ ಒಳ್ಗಡೆ ಒಣ ಹಾಕ್ತಾ ಇದ್ದೀನಿ. ಹಾಗೆ ಅಲ್ಲಿ ಒಳ್ಗಡೆ ಅಕ್ಕ ಕುತ್ಕೊಂಡಿದ್ರು, ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಪಾಪುಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ಅದನ್ನೇ ಕೇಳ್ತಾ ನಿಂತಿದ್ದೆ. ಊಟ ಬೇರೆ ಆಗಿರ್ಲಿಲ್ಲ, ಬಟ್ಟೆಲ್ಲ ಒಣ ಹಾಕ್ಬಿಟ್ಟು ನಾನು ಹಾಗೆ ಊಟಕ್ಕೆ ಹೋದೆ. ಅಷ್ಟರಲ್ಲಿ ತುಂಬಾ ಜೋರಾಗಿ ಮಳೆ ಕೂಡ ಬಂತು. ಇತ್ತೀಚೆಗೆ ಕಂಟಿನ್ಯೂ ಮಳೆ ಬರ್ತಾ ಇಲ್ಲ, ಅಂದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಒಂದ್ ಹೊತ್ತು ಮಳೆ ಒಂದ್ ಹೊತ್ತು ಬಿಸಿಲು ಈ ತರ ಇದೆ. ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀನಿ. ಸೋಮವಾರದ ಕ್ಲಿಪ್ಪಿಂಗ್ ಇದು. ಇವತ್ತು ಕಾಬೂಲ್ ಕಡಲೆ ನೆನೆ ಹಾಕಿಟ್ಟಿದ್ದೆ, ಏನಾದ್ರೂ ಮಾಡೋಣ ಅಂತ. ಆಮೇಲೆ ಕಾಬೂಲ್ ಕಡಲೆ ಉಸ್ಲಿ ಮಾಡಿದ್ದೆ. ಮೊದಲಿಗೆ ನಾನು ಕಾಬೂಲ್ ಕಡಲೆನ ಕುಕ್ಕರ್ ಅಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ಹಸಿಮೆಣಸಿನ್ಕಾಯಿ ಎರಡು, ಒಂದು ಚಿಕ್ಕ ಗಾತ್ರದ ಶುಂಠಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಾಗೇನೆ ತೆಂಗಿನ ತುರಿ ಇಷ್ಟನ್ನ ಹಾಕ್ಬಿಟ್ಟು ನಾನು ರಫ್ ಆಗಿ ಇದನ್ನ ರುಬ್ಕೊಂಡ್ ಬರ್ತೀನಿ. ನೀರೇನು ಹಾಕೋದಿಲ್ಲ, ಹಾಗೆ ರುಬ್ಕೊಂಡ್ ಬರ್ತೀನಿ. ರುಬ್ಬಿದ್ದಾಗಿದೆ, ಇಷ್ಟು ರಫ್ ಆಗಿ ರುಬ್ಕೊಂಡ್ರೆ ಸಾಕು. ಇವಾಗ ನಾನು ಒಲೆ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ. ಎರಡ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೆ. ಎಣ್ಣೆ ಕಾಯ್ತಾ ಇದ್ದಾಗ್ಲೇ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಅರಳ್ಕೊಳ್ಳಿ ಅಂತ ಹಾಗೆ ಬಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಇಂಗನ್ನ ಹಾಕ್ತಾ ಇದ್ದೀನಿ, ಹಾಗೇನೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಕಟ್ ಮಾಡ್ಬಿಟ್ಟು ಇಟ್ಟಿದ್ದೆ, ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ದೇವರ ನೈವೇದ್ಯಕ್ಕೆ ಮಾಡ್ತಾ ಇದ್ದೀರಿ ಅಂತಂದ್ರೆ ಈರುಳ್ಳಿನ ಸ್ಕಿಪ್ ಮಾಡ್ಬಿಟ್ಟು ಹಾಗೆ ಮಾಡ್ಕೊಳ್ಳಿ. ಈ ಕಾಬೂಲ್ ಕಡಲೆ ಉಸ್ಲಿನ ಚೆನ್ನಾಗಾಗತ್ತೆ. ನಾನು ಸೈಡ್ ಡಿಶ್ ಆಗಿ ಮಾಡ್ತಾ ಇರೋದ್ರಿಂದ ಈರುಳ್ಳಿನ ಸೇರಿಸಿದ್ದೀನಿ. ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಇದ್ರ ಜೊತೆನಲ್ಲೇ ರುಬ್ಬಿದಂತಹ ಮಸಾಲ ಕೂಡ ಸೇರಿಸ್ತಾ ಇದ್ದೀನಿ. ರಫ್ ಆಗಿ ರುಬ್ಬಿದ್ದೆ ಅಲ್ವಾ, ಇವಾಗ ಇದನ್ನ ಒಗ್ಗರಣೆನಲ್ಲೇನೆ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಹೊತ್ತು ಫ್ರೈ ಮಾಡ್ಬಿಟ್ಟು ಹಾಗೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನ ಬೇಯಿಸ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಬೇಕಾಗಿತ್ತು, ನಾನು ಮರ್ತು ಹೋದೆ ಮಸಾಲೆಗೇನೆ. ಸ್ವಲ್ಪ ಹೊತ್ತು ಒಗ್ಗರಣೆನಲ್ಲೇ ಮಸಾಲೆ ಎಲ್ಲ ಫ್ರೈ ಮಾಡಿದ್ದೆ. ಇವಾಗ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಇವಾಗ ನಾನು ಬೇಯಿಸಿದಂತಹ ಕಾಬೂಲ್ ಕಡಲೆನ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ. ತುಂಬಾ ಜನ ನನ್ ಕೇಳ್ತಿರ್ತಾರೆ ಇತ್ತೀಚೆಗೆ ಕುಕ್ಕರ್ ಅಲ್ಲಿ ಕಾಳುಗಳನ್ನ ಬೇಯಿಸ್ತೀರಿ ಅಂತ. ಹೌದು, ನಾನು ಇಂಡಸ್ ವ್ಯಾಲಿನಲ್ಲಿ ಒಂದು ಕುಕ್ಕರ್ ತಗೊಂಡಿದ್ರೆ 3 ಲೀಟರ್ದು, ತುಂಬಾ ಚೆನ್ನಾಗಿದೆ. ಅಂದ್ರೆ ತೊಳೆಯೋದಕ್ಕೂ ಕೂಡ ತುಂಬಾ ಈಸಿ, ಅದು ಸ್ಮಾಲ್ ಕುಕ್ಕರ್ ಆದದ್ರಿಂದ ಅಡ್ಗೆ ಮಾಡಿ ಅಂದ್ರೆ ಬೇಗನೆ ತೊಳೆದು ಇಟ್ ಬಿಡ್ಬಹುದು. ಕಾಳುಗಳೆಲ್ಲ ಬೇಯೋದಕ್ಕೆ ತುಂಬಾ ಸಮಯ ಬೇಕು ಅಂತ ನಾನು ಆ ಕುಕ್ಕರ್ ಅನ್ನ ಉಪಯೋಗಿಸ್ತಾ ಇರುವಂತದ್ದು. ಕಾಬೂಲ್ ಕಡಲೆ ಹಾಕಿದ ನಂತರ ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ. ಕಾಬೂಲ್ ಕಡಲೆ ಬೇಯುವಾಗ್ಲೂ ಕೂಡ ನಾನು ಉಪ್ಪನ್ನ ಹಾಕಿದ್ದೆ. ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಬಿಟ್ಟು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಬಿಟ್ಟಿದ್ದೆ. ಚೆನ್ನಾಗಿ ಬೆಂದಿದ ನಂತರ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಇನ್ನ ಹೆಸರು ಬೇಳೆದು ತೊವೆ ಮಾಡೋಣ ಅಂತ ಇವತ್ತು ಒಂದ್ ಕಪ್ ನಷ್ಟು ಹೆಸರು ಬೇಳೆ ಹಾಕಿದ್ದೆ. ಒಂದ್ ಕಪ್ ಬೇಡ ಆಗಿತ್ತು, ಆಮೇಲೆ ನನ್ಗನ್ಸ್ತು ಒಂದು ಮುಕ್ಕಾಲ್ ಕಪ್ ಅಥವಾ ಅರ್ಧ ಕಪ್ ಸಾಕಾಗ್ತಾ ಇತ್ತು ಇಬ್ರಿಗೆ. ಹೆಸರು ಬೇಳೆ ಚೆನ್ನಾಗಿ ತೊಳೆದು ಇವಾಗ ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿ, ಶುಂಠಿ, ಹಾಗೇನೆ ಟೊಮೆಟೋನ ಕಟ್ ಮಾಡ್ಬಿಟ್ಟು ಸೇರ್ತಿದ್ದೀನಿ. ಸ್ವಲ್ಪ ಅರಿಶಿನ ಪೌಡರ್ ಕೂಡ ಸೇರಿಸ್ತಾ ಇದ್ದೀನಿ, ಹಾಗೇನೆ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ನೀವು ಇಬ್ರಿಗೆ ಮಾಡ್ಕೊಳ್ತೀರಿ ಅಂತಂದ್ರೆ ಅಳತೆನಲ್ಲಾದ್ರೆ ಲೋಟದಲ್ಲಿ ಒಂದು ಮುಕ್ಕಾಲ್ ಲೋಟ ಸಾಕಾಗ್ತದೆ, ಚಿಕ್ಕ ಲೋಟ ಅಂದ್ರೆ ಟೀ ಕುಡಿಯುವಂತಹ ಕಪ್ ಅಲ್ಲಿ. ಇವಾಗ ನಾನು ಇದನ್ ಇದಕ್ಕೆ ನೀರನ್ನ ಹಾಕ್ಬಿಟ್ಟು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಗಟ್ಟಿ ಆಗಿಬೇಕು ಅಂತ ನೋಡ್ಬಿಟ್ಟು ನೀರನ್ನ ಸೇರಿಸ್ಕೊಳ್ಳಿ. ನಾವು ಈ ತೊವೆ ಮಾಡುವಾಗ ಈರುಳ್ಳಿ ಹಾಕೋದಿಲ್ಲ, ದಾಲ್ ಫ್ರೈಗೆ ಮಾತ್ರ ಈರುಳ್ಳಿ ಹಾಕುವಂತದ್ದು. ನಾನು ತೊವೆ ಮಾಡ್ಕೊಳ್ತಾ ಇರೋದ್ರಿಂದ ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ
ಸ್ಕಿಪ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ಈ ಕುಕ್ಕರ್ ವಿಸಲ್ ಆದಾಗ ನೀರೆಲ್ಲ ಆಚೆ ಬರೋದಿಲ್ಲ. ಇವಾಗ ಮುಚ್ಚಳನ ಮುಚ್ಚಿಬಿಟ್ಟು ನಾನು ಒಂದು 3-4 ವಿಸಲ್ ಕೂಗಿಸ್ಕೊಳ್ತೀನಿ. ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡಿದ್ದೆ ಸಾಸಿವೆ, ಬ್ಯಾಡ್ಗೆ ಮೆಣಸು, ಜೀರಿಗೆ, ಸ್ವಲ್ಪ ಇಂಗು, ಹಾಗೇನೆ ಕರಿಬೇವು. ಇನ್ನು ಆ ಕಡೆ ಪ್ಲೇಟ್ ಅಲ್ಲಿ ನಾನು ಈ ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಳೆದಿಟ್ಕೊಂಡಿದ್ದೀನಿ. ಕುಕ್ಕರ್ ವಿಸಲ್ ಆಗಿ ತಣ್ಣಗಾಗಿತ್ತು. ಇವಾಗ ನಾನು ಕುಕ್ಕರ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. ಮುಚ್ಚಳನ ಚೆನ್ನಾಗಿ ಬೆಂದಿದೆ, ಹೆಸರು ಬೇಳೆ ಎಲ್ಲಾನು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇವಾಗ ನಾನು ಈ ತರ ಹುಟ್ಟಲ್ಲಿ ಒಮ್ಮೆ ಚೆನ್ನಾಗಿ ತಿರುಗಿಸ್ಬಿಟ್ಟು ಗ್ಯಾಸ್ ಸ್ಟೋವ್ ಅನ್ನ ಆನ್ ಮಾಡ್ತಾ ಇದ್ದೀನಿ. ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಸ್ವಲ್ಪ ಕುದಿಸ್ಬೇಕು ಅಂತ ಆನ್ ಮಾಡ್ತಾ ಇದ್ದೀನಿ. ನಿಮ್ಗೆ ನೀರ್ ಬೇಕು ಗಟ್ಟಿಯಾಗಿದೆ ಅಂತ ಅನ್ಸಿದ್ರೆ ತಣ್ಣೀರನ್ನ ಹಾಕೋದಕ್ಕಿಂತ ನೀರನ್ನ ಬಿಸಿ ಮಾಡಿ ಕುದಿಸ್ಬಿಟ್ಟು ಹಾಕಿ. ತಣ್ಣೀರ್ ಹಾಕಿದ್ರೆ ಟೇಸ್ಟ್ ಸ್ವಲ್ಪ ಚೇಂಜೇ ಬರತ್ತೆ. ಹಾಗಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಗ್ಯಾಸ್ ಸ್ಟೋವ್ ಅನ್ನ ಆನ್ ಮಾಡಿದೆ. ಈ ಕಡೆ ನಾನು ಒಗ್ಗರಣೆ ರೆಡಿ ಮಾಡ್ತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ತುಪ್ಪ ಸೇರಿಸ್ತಾ ಇದ್ದೀನಿ. ತುಪ್ಪದ ಒಗ್ಗರಣೆ ಕೊಟ್ರೆ ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು ಈ ದಾಲ್ ಫ್ರೈಗೆಲ್ಲ ತುಪ್ಪದ ಒಗ್ಗರಣೆ ಕೊಟ್ರೆ ಚೆನ್ನಾಗಿರ್ತದೆ. ತೊವೆಗೂ ಅಷ್ಟೇನೆ. 1 ಸ್ಪೂನ್ನಷ್ಟು ತುಪ್ಪ ಹಾಕಿದ್ದೆ, ಸಾಸಿವೆ ಹಾಕಿದ್ದೆ, ಹಾಗೆ ಸಾಸಿವೆ ಅರಳ್ಕೊಳ್ತಾ ಇದ್ದ ಹಾಗ್ಲೆ ಸ್ವಲ್ಪ ಜೀರಿಗೆ ಕೂಡ ಸೇರಿಸಿದ್ದೆ. ಹಾಗೇನೆ ಇಂಗಿನ ಪೌಡರ್ ಕೂಡ ಹಾಕೊಳ್ಬೇಕು, ಇಲ್ಲಾಂತಂದ್ರೆ ಗ್ಯಾಸ್ಟಿಕ್ ಆಗತ್ತೆ. ಹಾಗೆ ಬ್ಯಾಡ್ಗೆ ಮೆಣಸು, ಇನ್ನ ಈ ಕರಿಬೇವು ಇಷ್ಟನ್ನ ಸೇರಿಸ್ಬಿಟ್ಟು ಒಂದು ಒಗ್ಗರಣೆ ಮಾಡಿದ್ದೀನಿ. ರೆಡಿಯಾದಂತಹ ಒಗ್ಗರಣೆನ ಈ ಹೆಸರುಬೇಳೆ ತೊವೆಗೆ ಸೇರಿಸಿದ್ದೀನಿ. ಇಷ್ಟೇನೆ, ತುಂಬಾನೇ ಸಿಂಪಲ್. ಚೆನ್ನಾಗಿ ಕುದಿಸ್ಬಿಟ್ಟು ನಾನು ಗ್ಯಾಸ್ ಸ್ಟೋವ್ ಕೂಡ ಆಫ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ಅನ್ನದ ಜೊತೆ ಚೆನ್ನಾಗಿರತ್ತೆ. ಮತ್ತೆ ಸೈಡ್ ಡಿಶ್ಗೆ ಏನು ಬೇಕು ಅಂತ ಅನ್ಸೋದೇ ಇಲ್ಲ ಅಂದ್ರೆ ಊಟಕ್ಕೆ. ಹಾಗೆ ಬಿಸಿ ಬಿಸಿ ಅನ್ನದ ಜೊತೆ ಉಪ್ಪಿನಕಾಯಿ ಹಪ್ಪಳ ಹಾಕೊಂಡು ಊಟ ಮಾಡ್ಬಹುದು. ಮಧ್ಯಾಹ್ನ ಊಟದ ಟೈಮ್ ನಾನು ಊಟಕ್ಕೆ ಬಡಿಸ್ತಾ ಇದ್ದೀನಿ ಅನ್ನ. ಹಾಗೇನೆ ಕಾಬಲ್ ಕಡಲೆ ಉಸ್ಲಿ ಮಾಡಿದ್ದೆ, ಇನ್ನ ಹೆಸರು ಬೇಳೆ ತೋವೆ ಮಾಡಿದ್ದೆ, ಉಪ್ಪಿನಕಾಯಿ ಹಪ್ಪಳ ಇತ್ತು. ಹಪ್ಪಳ ಏನಿವತ್ತು ತಿಂದಿಲ್ಲ, ಉಪ್ಪಿನಕಾಯಿ ಹಾಕೊಂಡಿದ್ದೆ ಕೊನೆಯಲ್ಲಿ. ಊಟ ಮುಗಿತಾ ಇದ್ದ ಹಾಗ್ಲೆ ಫುಲ್ ಮೋಡ ಆಗ್ಬಿಟ್ಟಿತ್ತು. ನಾನಿವತ್ತು ಸೋಫಾ ಕವರ್ ಎಲ್ಲ ತೊಳೆದ್ಬಿಟ್ಟು ಹಾಕಿದ್ದೆ, ತುಂಬಾ ಬಟ್ಟೆ ತೊಳೆದಿದ್ದೆ. ಇವತ್ತೂ ಅಷ್ಟೇನೆ, ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ತುಂಬಾ ಚೆನ್ನಾಗಿ ಬಿಸಿಲಿತ್ತು. ಮಳೆ ಬಂತು ಅಂತ ಅಕ್ಕ ಕರೀತಾ ಇದ್ರು, ಹಾಗಾಗಿ ಬಟ್ಟೆ ಎಲ್ಲ ತಗೊಂಡ್ ಹೋಗೋಣ ಅಂತ ಕೆಳಗಡೆ ಬಂದಿದ್ದೀನಿ. ಮಳೆಗಾಲದಲ್ಲಿ ಮೇಲ್ಗಡೆ ಬರೋದು ಕೆಳಗಡೆ ಹೋಗೋದು ಮಾಡ್ತಾ ಇರ್ತೀನಿ ಅಂದ್ರೆ ಬಿಸಿಲು ಬಂದಷ್ಟು ಹೊತ್ತಿಗೆ ಬಟ್ಟೆ ಒಣಗಿಸ್ಕೊಳ್ಬೇಕು ಅಂತ. ಬಿಸಿಲಲ್ಲಿ ಬಟ್ಟೆ ಒಣಗಿಸಿಲ್ಲ ಅಂದ್ರೆ ಏನೋ ಒಂಥರ ಅಲ್ವಾ. ಹಾಗಾಗಿ ಒಂದು 80% ಅಷ್ಟು ಒಣಗಿತ್ತು ಬಟ್ಟೆ ಎಲ್ಲಾನು. ಇನ್ನ ಫ್ಯಾನ್ ಗಾಳಿಗೆ ಹಾಕೊಂಡ್ರೆ ಒಣಗತ್ತೆ ಅಂತ ಎಲ್ಲಾ ಬಟ್ಟೆನು ತಗೊಂಡು ಮೇಲ್ಗಡೆ ಬರ್ತಾ ಇದ್ದೀನಿ. ಕೈ ತೋರ್ಸು, ಕೈ ಅಷ್ಟೇ ತೋರ್ಸು, ಹಾಯ್ ಮಾಡು, ಕೈ ತೋರ್ಸು. ಹೊಸ ಮೊಬೈಲ್ ಅಲ್ಲ ಮಗ, ಹೊಸ ಕವರ್ ಹಾಕ್ತಾರೆ ಮೊಬೈಲ್. ಹೊಸ ಮೊಬೈಲ್ ಅಂತಿಂತಿ. ಜಾಣೆ ಅದಕ್ಕೆ ಹುಷಾರಿಲ್ಲ, ಜ್ವರ ಇಡೀ ದಿನ ಹಂಗ್ ಮಾಡ್ರೆ. ಬಾ ಮಗ ಇಲ್ಲಿ, ಮಗ ಇಲ್ಲಿ ಇಲ್ಲಿ ಕಿಟಕಿ ಇಲ್ಲಿ. ಜೋರ್ ಮಳೆ ಬರ್ತದಲ್ಲ ನನ್ ಮಗಳದು. ಮಗಂಗೆ ಇಲ್ಲಿ ಕೈ ಹಾಕಿ ಮಳೆ ನೀರು ಹಿಡಿಬೇಕು ಅಂತ ಆಸೆ, ಆದ್ರೆ ಆಗೋದಿಲ್ಲ. ಆಸೆ ಅಲ್ಲ ಮಗ, ನಿಂಗೆ ಯಾವಾಗ್ಲೂ ಅದೊಂದು ಆಸೆ ಅಲ್ಲ ಮಗ, ನಿಂಗೆ ಯಾವಾಗ್ಲೂ ಅದೊಂದು ಆಸೆ ಅಲ್ಲ, ಕಿಡಕಿ ಕೈ ಹಾಕಿ ಮಳೆ ನೀರು ಹಿಡಿಬೇಕು. ಮೊದ್ಲೇ ಜ್ವರ ಬಂದಿದೆ, ಕಡಿಮೆ ಆಯ್ತು ಮಗ ಜ್ವರ? ಇಲ್ಲ.
ನೀರ್ ಬರ್ತದ್ಯೋ ಒಳಗೆ ಚಳಿ ಅಲ್ಲ ಮಾಡಿ ರಾತ್ರಿ ನಾನು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ನೋಡ್ತಾ ಕೂತಿದ್ದೆ. ತುಂಬಾ ದಿನ ಆಗಿತ್ತು, ಒಂದಿನ ಬಿಟ್ಟು ಒಂದಿನ ನೋಡ್ತೀನಿ, ಇಲ್ಲ ಅಂತಂದ್ರೆ ವಾರದಲ್ಲಿ ಒಂದ್ ಎರಡು ದಿನ ಈ ಧಾರಾವಾಹಿ ನೋಡ್ತೀನಿ. ನಾನು ಮುಂಚೆ ಎಲ್ಲ ಪ್ರತಿದಿನ ನೋಡ್ತಾ ಇದ್ದೆ. ಹಾಗೆ ನಮ್ಮ ಮನೆಯವರು ರಾತ್ರಿ 9 ಗಂಟೆಗೆ ಬಂದ್ರು. 9 ಗಂಟೆ 9:30 ಆಗ್ಬಿಟ್ಟಿತ್ತು. ಇವತ್ತಿನ ದಿನ ನಾನು ಒಂದು ಚಿಕ್ಕ ಗ್ರಾಸರಿ ಲೀಸ್ಟ್ ಮಾಡಿ ಕೊಟ್ಟಿದ್ದೆ. ಇವ್ರು ಬರುವಷ್ಟೊತ್ತಿಗೆ ಅಲ್ಲಿ ಜಿರ್ಲೆ ಕೂಡ ಬಂದಿತ್ತು. ಆ ಜಿರ್ಲೆನ ಸಾಯಿಸ್ಬೇಕು ಅಂತ ತುಂಬಾ ಹೊತ್ತಿಂದ ಪ್ಲಾನ್ ಮಾಡ್ತಾ ಇದ್ದೆ, ಆಗ್ತಾ ಇರ್ಲಿಲ್ಲ. ಸರ್ಕಸ್ ನೋಡಿ ಅದ್ ಸಿಗೋದಿಲ್ಲ ಕೈಗೆ. ಹಾಗೆ ಬಿಟ್ರೆ ಎಲ್ಲಾ ಕಡೆ ಅದು ಮರಿ ಹಾಕಿರ್ತದಲ್ವಾ, ಅದ್ರದ್ದೇ ಸಾಮ್ರಾಜ್ಯ ಆಗ್ಬಿಡ್ತದೆ ಅಂತ ಅಂತೂ ಸಿಕ್ಕೇ ಇಲ್ಲ. ಆಮೇಲೆ ರಾತ್ರಿ ಬರ್ತಾ ಇವರು ಸ್ವಲ್ಪ ಗ್ರಾಸರೀಸ್ ಕೂಡ ತಂದ್ರು, ಮನೆಗ್ ಬೇಕಾಗಿದ್ದು ಅಂದ್ರೆ ಸ್ವಲ್ಪ ಖಾಲಿ ಆಗಿರುವಂತದ್ದೆಲ್ಲ ಲೀಸ್ಟ್ ಮಾಡಿ ಕೊಟ್ಟಿದ್ದೆ. ಈ ಊಟದಕ್ಕಿ ದೋಸೆ ಅಕ್ಕಿ ಎಲ್ಲ ಇರ್ತದೆ ಅಂದ್ರೆ ನಾನು ತಿಂಗಳ ತಿಂಗಳ ತರಿಸೋದಿಲ್ಲ. ಅವೆಲ್ಲ ಸ್ವಲ್ಪ ಅಂದ್ರೆ ಪ್ಯಾಕೆಟ್ ತರಿಸೋದ್ರಿಂದ 3-4 ತಿಂಗಳ ಬರ್ತದೆ ನನ್ಗೆ. ಈ ಎಣ್ಣೆ, ತೊಗರಿ ಬೇಳೆ, ಉದ್ದಿನ ಬೇಳೆ, ಈ ಸೋಪ್ ಎಲ್ಲ ಖಾಲಿ ಆಗಿತ್ತು, ಎಲ್ಲಾ ತರಿಸಿದ್ದೆ. ಇವಾಗ ಎಲ್ಲಾನು ಎತ್ತಿಟ್ಕೊಂಡು ಆಮೇಲೆ ಊಟಕ್ಕೆ ಹೋಗ್ಬೇಕು. ಅಷ್ಟರಲ್ಲಿ ನಮ್ಮನೆಯವರಿಗೆ ಕಾಲ್ ಇತ್ತು, ಯಾರ್ ಕಾಲ್ ಅಂತ ನಾನು ಕೇಳ್ತಾ ಇದ್ದೆ ಇವರಿಗೆ. ಇನ್ನ ನಾನು ಇವತ್ತಿನ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದೊಂದು ಪುಟ್ಟ ವ್ಲಾಗ್ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗ್ಬಿಡ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.